ಅದೇ ಯಕ್ಷಸ್ಥಾನವನ್ನು ವಹಿಸ್ಕೊಂಡಿದ್ದ ಸರ್ಗೂ ಮತ್ತು ಎಲ್ಲ ಟೀಚರ್ಸ್ಗಳಿಗೂ ಕೂಡ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ನಿನ್ನೆ ಹೇಳ್ತಾನೆ ನಮಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡಿ ಇವತ್ತು ಪ್ರೋಗ್ರಾಮ್ ಮಾಡಿಕೊಡೋಕ್ಕೆ ಅನುಕೂಲ ಮಾಡಿಕೊಟ್ಟದಕ್ಕೆ ಎಲ್ಲ ಸರ್ಸ್ಗೂ ನಾನು ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಆಮೇಲೆ ನೀವು ಕೂಡ ಬಂದಿದ್ದೀರಾ ಸರಿಯಾಗಿ, ಆದರೆ ಟೈಮ್ ಒಳಗಡೆ ಹಾಕಬೇಕಾಗಿತ್ತು. ಇನ್ನೊಂದು ಸತಿ ಮಾಡುವಾಗ ತುಂಬ ಚೆನ್ನಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ದಯವಿಟ್ಟು ಅದಕ್ಕೆಲ್ಲ ಸಹಕರಿಸಿ ನಮಗೆ ಈ ಪ್ರೋಗ್ರಾಮ್ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ಸ್ಟೂಡೆಂಟ್ಸ್ಗೂ ಹಾಗೂ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ನನ್ನ ಕೋವರ್ಕರ್ ಆದವರ ಹಿರಿಯ ಈಶ್ವರ್ ಸರ್ಗೂ ಆಮೇಲೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದು ನಿಮಗೆಲ್ಲ ಯೋಗ, ನಮ್ಮ ಯೋಗ ಅಂತಂದರೆ ಗೊತ್ತಿಲ್ಲ, ಕೆಲವೊಂದು ಆಸನಗಳು ಗೊತ್ತಿದೆ ಅದು ಯೋಗ ಆಗಲ್ಲ, ಅದಕ್ಕೋಸ್ಕರ ನಾನು ಅವ್ರ ಸ್ಪೆಸಿಫಿಕ್ಕಾಗಿ ಅವ್ರ ಸರ್ನ ಕರೆಸಿದ್ದೆ ನಾನು ಅದೇ ಉದ್ದೇಶಕ್ಕೆ. ಎಲ್ಲರಿಗೂ ಯೋಗ ಅಂದರೆ ಏನು, ಅದ್ರ ಬಗ್ಗೆ ಏನು ಬೇಕಾಗಿದೆ, ನಾವು ಯಾವ ಥರ ಆಸನಗಳು ಮಾಡ್ಬೋದು ಅಂತ ಅನ್ನೋದಕ್ಕೆ ಅವ್ರ ಪ್ರಶಾಂತ್ ಸರ್ ಅವ್ರಿಗೆ ಕರೆಸಿದ್ದೆ. ಅವರು ತುಂಬ ರೆಸ್ಪಾನ್ಸ್ ಮಾಡಿ ಈ ಪ್ರೋಗ್ರಾಮ್ ಯಶಸ್ವಿಯಾಗಿ ಮಾಡ್ಕೊಡೋದಕ್ಕೆ ಕಾರಣ ಇದ್ದರು, ಅವ್ರಿಗಾಗಿ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ, ಎಲ್ಲರೂ ಯೋಗ ಮಾಡಿದರೆ ಆರೋಗ್ಯವಂತರಾಗಿರ್ತಾರೆ ಅನ್ನೋಕ್ಕಿಂತ ಇನ್ನೊಂದು ಏನಂದರೆ, ಯೋಗದಲ್ಲಿ ಇರೋದು ಮೈಂಡ್, ಮಕ್ಕಳಿಗೆ ಯಾಕೆ ನಾವು ಯೋಗ ಹೇಳಿ ಪ್ರೆಷರ್ ಕೊಡ್ತಾ ಇದ್ದೀವಿ ಅಂತಂದರೆ, ಸರ್ ತುಂಬ ಚೆನ್ನಾಗಿ ಹೇಳಿದರು, ನಾನು ಅದನ್ನು ತುಂಬ ದೊಡ್ಡದಾಗಿ ಹೇಳಕ್ಕೆ ಇಷ್ಟಪಡಲ್ಲ. ಆದರೆ ಇನ್ನೊಂದು ಚಿಕ್ಕದೇನಂದರೆ, ಈಗಿನ ನಮ್ಮದು ಡೆತ್ ರೇಟ್ ನೋಡಿದರೆ ತುಂಬ ಆತ್ಮಹತ್ಯೆ ಅದು ಮಾಡ್ಕೊತಿರೋದು ಮಕ್ಕಳೇ, ಸ್ಕೂಲ್ ಹುಡುಗರೇ, ಅಡಲ್ಸೆಂಟ್ಸ್ ಅಂದರೆ ನಿಮ್ಮ ಏಜ್ ಅವರೇ ಮಾಡ್ಕೊತಾ ಇದ್ದಾರೆ. ಯಾಕೆ ಅಲ್ವಾ, ತಂದೆ ತಾಯಿಗಳು ನಮ್ಮನ್ನ ಎಷ್ಟು ಕಷ್ಟಪಟ್ಟು ಓದಿಸಿದ್ದಾರೆ, ಕೆಲವೊಂದು ಕಡೆ ಇಷ್ಟು ಸ್ಕೂಲ್ಸ್ ಇಲ್ಲ, ನಿಮಗೆಲ್ಲ ಇಷ್ಟು ಸ್ಕೂಲ್ಸ್ ಇದ್ದಾವೆ, ಇಷ್ಟೆಲ್ಲ ಒಳ್ಳೆ ಟೀಚರ್ಸ್ ಇದ್ದಾರೆ, ಹಾಂ ಕೆಲವೊಂದು ತುಂಬ ಎಕ್ಸ್ಟ್ರಾ ಇದು ಮಾಡ್ಕೊತಾ ಇದ್ದಾರೆ ಸರ್ ತುಂಬ. ಈಗ ನಮ್ಮದು ಮೆಡಿಕಲ್ ಫೀಲ್ಡಲ್ಲಿ ನೋಡಿದರೆ ಡೆತ್ ರೇಟ್ ಮಕ್ಕಳದ್ದು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಮನಸ್ಸನ್ನು ನಿಮ್ಮ ಕಾನ್ಸ್ಟೆಂಟಲ್ಲಿ ಇಟ್ಕೊಳ್ಳಿ, ಬೇರೆ ಕಡೆ ಅದನ್ನು ಡೈವರ್ಟ್ ಮಾಡಬೇಡಿ. ಅದೇ ಯೋಗ ಅನ್ನೋದೇ, ಯೋಗ ಅನ್ನೋದೇನು, ನಮ್ಮ ಮನಸ್ಸನ್ನು ನಾವು ಸ್ಥಿರವಾಗಿ ಇಟ್ಕೋಬೇಕು, ಬೇರೆ ಕಡೆ ಹರಿದಾಡೋಕ್ಕೆ ಬಿಡಬಾರ್ದು. ನಾವು ಓದೋ ಏಜ್ ಅಲ್ಲ, ಮಾಡೋ ಇನ್ನೂ ಸಾಕಷ್ಟು ಇದೆ ಸಾಧಿಸೋದು. ದಯವಿಟ್ಟು ಎಲ್ಲ ಮಕ್ಕಳಿಗೆ ಇದೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಇದು ಸುಸೈಡ್ ಅಟೆಂಪ್ಟ್ಸ್ ಎಲ್ಲ ಮಾಡ್ಕೊತಾ ಇದ್ದಾರೆ ಕೆಲವೊಂದು ಕಡೆ, ನಮಗೂ ತುಂಬ ಪ್ರೆಷರ್ ಇದೆ. ಅದು ಮೆಡಿಕಲ್ ಫೀಲ್ಡಲ್ಲಿ ಹೋಗಿ ಹೆಲ್ತ್ ಎಜುಕೇಷನ್ ಕೊಡ್ರಿ, ಮಕ್ಕಳು ಯಾಕೆ ಈ ಏಜಲ್ಲಿ ಈ ಥರ ಮಾಡ್ಕೊತಾ ಇದ್ದಾರೆ ಅಂತ ದಯವಿಟ್ಟು, ನೀವು ಆ ಥರ ಏನಾದರೂ ಪ್ರೆಷರ್ ಇತ್ತು ನಿಮ್ಮ ಮನೆಯಿಂದ ಆಗಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಏನಾದರೂ, ದಯವಿಟ್ಟು ಅದನ್ನು ಸರ್ಸ್ಗೆ ಅಥವಾ ಶೇರ್ ಮಾಡಿ. ಎಲ್ಲರೂ ಸರ್ಸ್ ಎಲ್ಲ ಇವಾಗ ಫ್ರೆಂಡ್ಸ್ ಇದ್ದಾರೆ, ಆವಾಗಿನ ಟೀಚರ್ಸ್ಗಳು ಮಾತಾಡೋಕ್ಕೆ ಭಯ ಪಟ್ಕೊತಾ ಇದ್ವಿ ನಾವೆಲ್ಲ, ಹಾಗೆ ಈಗ ಸರ್ಗಳೇನು ಆಗಿಲ್ಲ, ತುಂಬ ಫ್ರೆಂಡ್ಲಿ ಇದ್ದಾರೆ ಎಲ್ಲರೂ. ದಯವಿಟ್ಟು ಆ ಥರ ಅದೊಂದು ನಿರ್ಧಾರ ತೊಗೊಳ್ಬೇಡಿ, ಎಲ್ಲರೂ ಅಂತ ಆರೋಗ್ಯವಂತರು ಆಗಿರೋಣ ಅಂತಲೇ ವಿಶ್ವ ಆರೋಗ್ಯ ದಿನಾಚರಣೆ ಅಂದ್ಕೊಂಡಿದ್ವಿ. ಆರೋಗ್ಯವಂತರಾಗಿರೋಣ. ಆಮೇಲೆ ಇದೊಂದು ಪ್ರೋಗ್ರಾಮ್ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ತುಂಬ ಧನ್ಯವಾದ.